ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ, ಸ್ವಾಗತ, ಸುಸ್ವಾಗತ. ಇವತ್ತು ಪಾಲಕ್ ಪರೋಟ ಮಾಡೋಣ. ಪಾಲಕ್ ಪರೋಟ ಮಾಡೋದಕ್ಕೆ ಪಾಲಕ್ಕು ಈ ರೀತಿ ಕ್ಲೀನ್ ಮಾಡಿಕೊಂಡು ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಇಟ್ಟು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಬೆಂದೋಗಿದೆ. ಇದನ್ನು ಈಗ ತಣ್ಣಗೆ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದರ ಪೇಸ್ಟ್ ಮಾಡ್ಕೊಂಬಿಡೋಣ. ಪಾಲಕ್ ಪರೋಟ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿ: ಪಾಲಕ್ಕು ಮಿಕ್ಸಿ ಮಾಡಿರೋದು 1 ಕಪ್ಪು, ಗೋಧಿ ಹಿಟ್ಟು 1 ಕಪ್ಪು, ಕಡಲೆ ಹಿಟ್ಟು 1/2 ಕಪ್ಪು, ಮೆಣಸಿನ ಪುಡಿ ಸ್ವಲ್ಪ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ 1 ಸ್ಪೂನು, ಅರಿಶಿನ 1/2 ಸ್ಪೂನು, ಸುಡಕ್ಕೆ ಎಣ್ಣೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನು ಗರಂ ಮಸಾಲ ಪುಡಿ, ಲೆಮನ್ ಜ್ಯೂಸು 1/2 ಸ್ಪೂನು, ಶುಂಠಿ ತುರಿದು ಎತ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಮಿಕ್ಸಿ ಮಾಡಿ ಎತ್ಕೊಂಡಿದ್ದೀನಿ, ಜೀರಿಗೆ. ಈಗ 1 ಬೇಸನಲ್ಲಿ ಪಾಲಕ್ ಹಾಕ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲೇ ಹಾಕ್ತಾ ಇದ್ದೀನಿ. ಈಗ ಹಿಟ್ಟು ಕಲಸ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಸ್ದಂಗೆ ಈ ಹಿಟ್ಟು ಸಹ ಚೆನ್ನಾಗಿ ಕಲಸ್ಕೊಂಬಿಡೋಣ. ನೋಡಿ, ಹೀಗೆ ಈಗ ಒಂಚೂರು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಾದ್ಕೊಳ್ಳೋಣ. ನೋಡಿ, ಹೀಗೆ ಈಗ ಈ ಹಿಟ್ಟು 10 ನಿಮಿಷಕ್ಕೋಸ್ಕರ ಮುಚ್ಚಿಡೋಣ. ನೋಡಿ, ಹಿಟ್ಟು ರೆಡಿ ಆಗಿಬಿಟ್ಟಿದೆ. ಈಗ ಇದರ ಉಂಡೆಗಳು ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಈಗ 1 ಉಂಡೆ ಎತ್ಕೊಂಡು ಚಪಾತಿ ಒಸದಂಗೆ, ಪರೋಟ ಒಸದಂಗೆ ನಾವು ಒಸದ್ಕೊಳ್ಳೋಣ. ನೋಡಿ, ಹೀಗೆ ಒಸದ್ಬಿಟ್ಟು 1/2 ಸ್ಪೂನ್ ಎಣ್ಣೆ ಹಾಕಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ನಾವು ಚಪಾತಿ ಒಸದಂಗೆ ಇದನ್ನು ಒಸದ್ಕೊಳ್ಳೋಣ. ನೋಡಿ, ಹೀಗೆ ಒಂದು ಕಡೆ ತವಾ ಬಿಸಿಗೆ ಇಟ್ಟಿದ್ದೀನಿ. ಈಗ ಇದನ್ನು ತವಾ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಈಗ ಇದನ್ನು ತಿರುಗಿಸೋಣ. ಸ್ವಲ್ಪ ಒಣಗ್ದಂಗೆ ಆಗುತ್ತೆ, ತಿರುಗಿಸ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕಿ 2 ಕಡೆಯೂ ರೋಸ್ ಕಲರ್ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಸುಟ್ಕೊಳ್ಳೋಣ. ನಾನು ನಿಮಗೆ ಇನ್ನೊಂದು ಮಾಡಿ ತೋರಿಸ್ತೀನಿ. ನೋಡಿ, ಎಷ್ಟು ಸುಂದರವಾಗಿ ಗ್ರೀನ್ ಗ್ರೀನಾಗಿ ಪರೋಟ ರೆಡಿಯಾಗಿದೆ. ನೋಡಿ, ಇದು ಆಗಿದೆ. ಈಗ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದು ಬಿಡೋಣ. ಈಗ ಇನ್ನೊಂದು ಸಹ ಒಸದು ತೋರಿಸ್ತಾ ಇದ್ದೀನಿ. ನೋಡಿ, ಹಿಂಗೆ ಒಸದ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡಿ ಮತ್ತೆ ಇದನ್ನು ಒಸದ್ಕೊಳ್ಳೋಣ. ಹೀಗೆ ನೋಡಿ, ಹೀಗೆ ತವಾ ಮೇಲೆ ಹಾಕ್ತಾ ಇದ್ದೀನಿ. ಇದು ಹಾಗೆ ಸುಟ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ 2 ಕಡೆಯೂ. ಇದು ಸಹ ರೋಸ್ ಕಲರಾಗಿ ಸುಟ್ಕೊಳ್ಳೋಣ. ನೋಡಿ, ಹೀಗೆ ಪಾಲಕ್ ಪರೋಟ ರೆಡಿ ಆಗ್ತಾ ಇದೆ. ಇದು ಟೊಮೆಟೊ ಗೊಜ್ಜು ಜೊತೇಲಿ ಇಲ್ಲ ಮೊಸರು ಜೊತೇಲಿ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಇಟ್ಟು ಸಹ ನಾವು ತಿನ್ಬೋದು. ನೋಡಿ, ಪಾಲಕ್ ಪರೋಟ ರೆಡಿ ಆಗಿಬಿಟ್ಟಿದೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಪಾಲಕ್ ಪರೋಟ ರೆಡಿ.